ಹಲೋ ನಮಸ್ಕಾರ ನಾನು ಸುಷ್ಮಾ ವೆಜ್ ವಂಡರ್ಸ್ ಚಾನೆಲ್ ಗೆ ಸ್ವಾಗತ ಈಗ ರೇನಿ ಸೀಸನ್ ಅಲ್ವಾ ಎಲ್ಲಾ ಕಡೆ ಸುಲಭವಾಗಿ ಸಿಗುವಂತ ನಾನು ಇವತ್ತು ಕೆಸವಿನ ಎಲೆಯಿಂದ ಪತ್ರೊಡೆ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಈಗ ನಾವು ಕೆಸವಿನ ಎಲೆ ಪತ್ರೊಡೆ ಮಾಡೋಕೆ ಸ್ಟಾರ್ಟ್ ಮಾಡೋಣ ನಾನು ಇಲ್ಲಿ 1 ಕಪ್ ಅಕ್ಕಿ ತಗೊಂಡಿದ್ದೀನಿ ಇದನ್ನ 3 ಅವರ್ಸ್ ನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ 1 ಕಪ್ ಹೆಸರು ಕಾಳು ತಗೊಂಡಿದ್ದೀನಿ ಇದನ್ನ 3 ಅವರ್ಸ್ ನೆನೆಸಿಟ್ಕೊಂಡಿದ್ದೀನಿ ಮತ್ತೆ 1/2 ಕಪ್ ತೊಗರಿ ಬೇಳೆ ಇದನ್ನ ಒಂದು 15 ಮಿನಿಟ್ಸ್ ಮುಂಚೆ ನೆನೆಸಿಟ್ಕೊಂಡಿದ್ದೀನಿ ಈಗ ನಾನು ಈ ತರ ಕೆಸವಿನ ಎಲೆನ ಅದಕ್ಕೆ ದಂಟ ಇರುತ್ತಲ್ಲ ಈ ದಂಟನ್ನ ಈ ತರ ಕಟ್ ಮಾಡ್ಕೊಳ್ತೀನಿ ಎಲ್ಲಾ ಎಲೆದನ್ನು ಹೀಗೆ ಕಟ್ ಮಾಡ್ಕೊಳ್ಳಿ ಈಗ ನೋಡಿ ನಾನು ಈ ತರ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಎಲ್ಲಾ ಎಲೆನು ಈಗ ನಾನು ಇದಕ್ಕೆ ನೆನೆಸಿಟ್ಕೊಂಡಿರೋ ಅಕ್ಕಿನ ಹಾಕ್ತಾ ಇದೀನಿ ಹೆಸರು ಕಾಳು ಮತ್ತೆ ತೊಗರಿ ಬೇಳೆ ಇದನ್ನ ನಾವು ಈಗ ಮಿಕ್ಸರ್ ಗೆ ಹಾಕ್ಕೊಳ್ಳೋಣ ಈಗ ನಾವು ಅರ್ಧ ರುಬ್ಕೊಂಡಿದೀವಿ ಇದಕ್ಕೆ ನಾನು ಏನು ಮಾಡ್ತೀನಿ ಒಂದೆರಡು ಸ್ಪೂನ್ ಕುತ್ತುಂಬರಿ ಒಂದು ಸ್ಪೂನ್ ಜೀರಿಗೆ ಒಂದು ಕಾಲ್ ಸ್ಪೂನ್ ಮೆಂತ್ಯ ಮತ್ತೆ ಎರಡು ಈರುಳ್ಳಿ 10 ರಿಂದ 15 ಒಣ ಮೆಣಸಿನಕಾಯಿ ಮತ್ತೆ ಸ್ವಲ್ಪ ಹುಳಸೆ ಹಣ್ಣು ನೋಡಿ ಈಗ ಪತ್ರೊಡೆ ಮಸಾಲ ರೆಡಿ ಆಗಿದೆ ಇಷ್ಟೇ ಥಿಕ್ನೆಸ್ ಇರಬೇಕು ಇದು ಯಾಕೆಂದ್ರೆ ನಾವು ಎಲೆ ಮೇಲೆ ಅದನ್ನ ಚೆನ್ನಾಗಿ ಈ ತರ ತಟ್ಟಿ ಹಚ್ಚಬೇಕಲ್ಲ ಸೋ ಇಷ್ಟೇ ದಪ್ಪ ಇಟ್ಕೊಳ್ಳಿ ಹಿಟ್ಟನ್ನ ನೆಕ್ಸ್ಟ್ ನಾನು ಈ ಮಸಾಲಾನ ಒಂದು ಬೌಲ್ ಗೆ ಹಾಕೊಳ್ತಾ ಇದೀನಿ ಈಗ ನಾನು ಸ್ಟೌ ಆನ್ ಮಾಡ್ತೀನಿ ಈ ತರ ಇಡ್ಲಿ ಅಟ್ಟಿ ಇರುತ್ತಲ್ಲ ಈ ತರ ಅಟ್ಟಲ್ಲಿ 1/2 ಅಷ್ಟು ನೀರು ಹಾಕೊಳ್ಳಬೇಕು ಆಮೇಲೆ ಈ ತರ ಪ್ಲೇಟ್ ಇರುತ್ತಲ್ಲ ಈ ಪ್ಲೇಟ್ ಅನ್ನು ಇಡಬೇಕು ಈಗ ನಾವು ಒಂದು 15 ಮಿನಿಟ್ಸ್ ಈ ತರ ಮುಚ್ಚಿಡಬೇಕು ಅದು ನೀರು ಚೆನ್ನಾಗಿ ಕಾಯಬೇಕು ಈಗ ನಾನು ಮಸಾಲಕ್ಕೆ ಉಪ್ಪು ಹಾಕೊಳ್ತಾ ಇದೀನಿ ಆಕ್ಚುಲಿ ನೀವು ರುಬ್ಬುವಾಗಲೇ ಮಸಾಲಕ್ಕೆ ಉಪ್ಪು ಹಾಕೊಳ್ಳಬೇಕು ನಾನು ಆಗ ಮರೆತೆ ಸೋ ಇವಾಗ ಆಡ್ ಮಾಡ್ತಾ ಇದೀನಿ ಉಪ್ಪನ್ನ ಹುಳಿಗೆ ನಾವು ಹುಳಸೆಣ್ಣೆ ರಸ ಆಲ್ರೆಡಿ ಹಾಕಿದೀವಿ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ನಾವು ಈ ತರ ಎಲೆ ತಗೊಂಡು ಅದರ ಮೇಲೆ ಫಸ್ಟ್ ನಾವು ಚೆನ್ನಾಗಿ ಒರೆಸಿಟ್ಕೊಳ್ಬೇಕು ಎಲೆನ ಆಮೇಲೆ ಈ ತರ ಮಸಾಲ ಹಾಕ್ಬೇಕು ಈ ತರ ಮಸಾಲ ಹಚ್ಕೊಳ್ಳಿ ನೆಕ್ಸ್ಟ್ ಏನ್ ಮಾಡಿ ಇದ್ರ ಮೇಲೆ ಮತ್ತೊಂದು ಎಲೆ ಇಡಬೇಕು ಹೀಗೆ ಮೊದಲೇ ನಾನು ಎಲೆ ಎಲ್ಲ ಚೆನ್ನಾಗಿ ಒರೆಸಿಟ್ಕೊಂಡಿದ್ದೀನಿ ಇವಾಗ ಪುನಃ ಇದ್ರ ಮೇಲೂ ಹಾಗೆ ಹಚ್ಚಬೇಕು ಕೆಸುವಿನ ಎಲೆಯಿಂದ ನಾವು ಕರಕ್ಲಿ ಕೂಡ ಮಾಡ್ಬೋದು ಅದು ತುಂಬಾ ಚೆನ್ನಾಗಾಗತ್ತೆ ಸಿಟಿ ಮೇಲೆ ಇರೋರು ಕೆಸುವಿನ ಎಲೆಗೆ ಮಂಗಳೂರು ಸ್ಟೋರ್ ಅಲ್ಲಿ ಯಾವಾಗಲೂ ಸಿಗುತ್ತೆ ಸೊ ಅಲ್ಲಿಂದ ತಂದ್ಕೊಂಡು ಮಾಡ್ಬೋದು ಮತ್ತೆ ನೋಡಿ ನೆಕ್ಸ್ಟ್ ಮತ್ತೆ ಎಲೆ ಹಾಕ್ತಾ ಇದ್ದೀನಿ ಇದ್ರ ಮೇಲ್ಗಡೆ ಇದೇ ತರ ನಾವು ಒಂದು 5-6 ಎಲೆನ ಹೀಗೆ ದೊಡ್ಡದ್ರಿಂದ ಚಿಕ್ಕದ್ರವರೆಗೆ ಈ ತರ ಹಾಕೊಂಡ್ರೆ ಚೆನ್ನಾಗಾಗುತ್ತೆ ಈಗ ನೋಡಿ ಎಲ್ಲಾ ಲೇಯರ್ಗೂ ಈ ತರ ಮಸಾಲ ಹಾಕೊಂಡಾಗಿದೆ ನಾವಿದನ್ನ ರೋಲ್ ಮಾಡೋಣ ಸ್ವೀಟ್ ಇಷ್ಟ ಇರೋರು ಸ್ವಲ್ಪ ಈ ಮಸಾಲಕ್ಕೆ ಬೆಲ್ಲ ಏನಾದರೂ ಹಾಕೊಳ್ಬಹುದು ಚೆನ್ನಾಗಾಗತ್ತೆ ಈ ತರ ಹೀಗೆ ರೋಲ್ ಮಾಡ್ಬೇಕು ಇದನ್ನ ನೋಡಿ ಈಗ ಒಂದು ರೋಲ್ ರೆಡಿ ಆಯ್ತು ಈಗ ನೋಡಿ ರೋಲ್ ಮಾಡ್ಕೊಂಡಾಗಿದೆ ನಾವಿದನ್ನ ಈ ಇಡ್ಲಿ ಅಟ್ಟಿರುತ್ತಲ್ಲ ಅದ್ರ ಒಳಗಡೆ ಇಡೋಣ ಅಷ್ಟರಲ್ಲಿ ನಾವೀಗ ನೆಕ್ಸ್ಟ್ ಮತ್ತೊಂದು ಮಾಡ್ಕೊಳ್ಳೋಣ ಈಗ ನೋಡಿ ನಾನು ಮತ್ತೊಂದು ಅದೇ ತರ ರೆಡಿ ಮಾಡ್ಕೊಂಡಿದ್ದೀನಿ ಈಗ ಈ ತರ ಫೋಲ್ಡ್ ಮಾಡೋಣ ಎರಡು ಸೈಡು
ನಾನು ಫಸ್ಟ್ ತೋರ್ಸಿದೆಲ್ಲ ಆ ತರ ಆದ್ರೂ ಮಾಡಬಹುದು ಇಲ್ಲಾಂದ್ರೆ ಹೀಗಾದ್ರೂ ಮಾಡಬಹುದು ಇದರ ಮೇಲೆ ಪುನಃ ಇದನ್ನ ಈಗ ಫೋಲ್ಡ್ ಮಾಡೋಣ पुनः ನಾವು ಇಡ್ಲಿ ಅಟ್ನಲ್ಲಿ ಇಡ್ತಾ ಇದೀನಿ ಇದನ್ನ ಅರ್ಧ ಗಂಟೆ ನಾವು ಇದನ್ನ ಹೀಗೆ ಮುಚ್ಚಿ ಬೇಯಿಸೋಕೆ ಇಡಬೇಕು ಈಗ ಅರ್ಧ ಗಂಟೆ ಆಯ್ತು ನಾವು ಬೆಂದಿದೆ ಅಂತ ಟೆಸ್ಟ್ ಮಾಡೋಣ ನೋಡಿ ಈ ತರ ನೈಫ್ ತಗೊಂಡು ಇದನ್ನ ಇದರೊಳಗಡೆ ಈ ತರ ಹಾಕಿದ್ರೆ ಚಾಕುಗೆ ನೋಡಿ ಸ್ವಲ್ಪನು ಹಿಡ್ಕೊಂಡಿಲ್ಲ ಸೋ ಇದು ಆಗಿದೆ ಈಗ ಈಗ ನಾನು ಇಲ್ಲಿ ಸ್ಟೋವ್ ಆನ್ ಮಾಡಿ ಕಾವಲಿ ಕಾಯೋಕೆ ಇಟ್ಕೊತೀನಿ ಬಿಸಿ ಇದೆ ಇದು ಈಗ ನಾವು ಇದನ್ನ 5 ನಿಮಿಷ ತಣ್ಣಗಾಗೋಕೆ ಇಟ್ಕೊಳ್ಳೋಣ ಈಗ ನಾವು ಇದನ್ನ ಈ ತರ ಸ್ಲೈಸ್ ಆಗಿ ಕಟ್ ಮಾಡ್ತೀವಿ ಇಲ್ಲ ಹಂಚು ಕಾದಿದೆ ಇದರ ಮೇಲ್ಗಡೆ ಸ್ವಲ್ಪ ಹೀಗೆ ಕೋಕೋನಟ್ ಆಯಿಲ್ ಹಾಕೊಳ್ತಾ ಇದೀನಿ ನಾನು ಇದರ ಮೇಲ್ಗಡೆ ಈ ನಾವು ಸ್ಲೈಸ್ ಮಾಡ್ಕೊಂಡಿದೀವಲ್ಲ ಇದನ್ನ ಹೀಗೆ ಈ ತರ ಬೇಡ ಅಂದ್ರೆ ನೀವು ಇದನ್ನ ಫುಲ್ ಸಣ್ಣದಾಗಿ ಹೆಚ್ಚಿಕೊಂಡು ಅದನ್ನ ಒಗ್ಗರಣೆ ಹಾಕಿ ಆ ತರನು ಮಾಡಿ ತಿನ್ನಬಹುದು ನೋಡಿ ಈ ತರ ಚೆನ್ನಾಗಿ ರೋಸ್ಟ್ ಆಗಬೇಕು ಅದು ರೋಸ್ಟ್ ಆಗಿದೆ ಈಗ ಸೋ ಕೆಸುವಿನ ಎಲೆ ಪತ್ರೊಡೆ ರೆಡಿ ಆಯ್ತು ಟೇಸ್ಟಿ ಆದ ಸ್ಪೈಸಿ ಆದ ಕರಾವಳಿ ಮತ್ತೆ ಮಲೆನಾಡು ಸ್ಪೆಷಲ್ ಆದ ಕೆಸುವಿನ ಎಲೆ ಪತ್ರೊಡೆ ರೆಡಿ ಆಯ್ತು ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್